ಇಂದು ಅಂತ ನಿನ್ನ ಅತ್ತಿಗೆಯನ್ನೋ ನಿನ್ನ ಗಂಡನೇ ಕೊಲೆ ಮಾಡಿದರೂ ಕೂಡ ನನ್ನೆದುರಿಗೆ ನಿಂತು ಗಂಡನೇ ದೇವರು ಅಂತ ಹೇಳ್ತಾ ಇದ್ದೀಯಲ್ಲಮ್ಮ. ಹಾಗಾದರೆ ತಂಗಿ, ಇವತ್ತಿನ ದಿನ ನೀನು ಹುಟ್ಟಿ ಬೆಳೆದ ಈ ತವರು ಮನೆಯ ಮಾನ ಮರ್ಯಾದೇನಿಲ್ಲ, ಮರೆತೇ ಬಿಟ್ಟೇನಮ್ಮ? ಹೌದಲ್ಲ, ಮರೆಯಬೇಕಾಗುತ್ತದೆ. ಈ ನನ್ನ ತವರು ಮನೆಯನ್ನು ಮರೆಯಲೇಬೇಕಾಗುತ್ತದೆ. ಈ ನನ್ನ ತವರು ಮನೆ ನನ್ನ ಗಂಡನ ಮನೆಯಲ್ಲ, ಈ ಮನೆ ನನ್ನ ಮನೆಯೂ ಅಲ್ಲ. ನನ್ನ ಗಂಡನ ಮನೆಗೆ ಈ ಮನೆ ವೈರಿ ಆದ ತಕ್ಷಣ ಈ ಮನೆ ಕೂಡ ನನಗೆ ವೈರಿ. ಅಣ್ಣ ವೈರಿ ಅಣ್ಣ, ನಾನಿಲ್ಲಿ ಬರ್ತೇನೆ. ಕೊನೆಯದಾಗಿ ನನ್ನದೊಂದು ಮಾತು ವೀರಭದ್ರಪ್ಪನವರೇ, ನನ್ನ ಗಂಡ ಮಂತ್ರಿಯ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲು ಹೋಗ್ತಾ ಇದ್ದಾನೆ. ಅವನ ಒಂದೇ ಒಂದು ತಟ್ಟು ರಕ್ತ ಈ ಭೂಮಿ ಮೇಲೆ ಬಿದ್ದಿದ್ದೆ ಆದ್ರೆ ಈ ನಿನ್ನ ರುಂಡ ನನ್ನ ಕೈಯಲ್ಲಿ ಇರುತ್ತದೆ ಅಣ್ಣ, ನನ್ನ ಕೈಯಲ್ಲಿ ಇರುತ್ತದೆ. ಎಚ್ಚರವಾಗಬೇಕಾದವನು ನಾನಲ್ಲಮ್ಮ, ನಾನಲ್ಲ. ಹೊಚ್ಚುತನದ ಹಾದಿಯಲ್ಲಿ ಹೆಜ್ಜೆ ಇಟ್ಟವಳು ನೀನು, ಮೊದಲು ನೀನಾಗಬೇಕು ಎಚ್ಚರ. ತಂಗಿ, ಇಲ್ಲಿವರೆಗೂ ನಾನು ಹೇಳಿದ ಮಾತುಗಳೆಲ್ಲ ವಿಷದ ಹೊಳೆಯಲ್ಲಿ ಅಮೃತ ಚೆಲ್ಲಿದಂತಾಯಿತು. ಆ ಬ್ರಹ್ಮ ಸೃಷ್ಟಿಸಿದ ಬದುಕೆಂಬ ಈ ನಮ್ಮ ನಾಟಕದಲ್ಲಿ ನಾವಿಬ್ಬರು ಪ್ರೀತಿಯ ಅಣ್ಣ ತಂಗಿ, ಆದರೆ ಕೊನೆಗೆ ಅಂತ್ಯದಲ್ಲಿ ನಾವಿಬ್ಬರು ಕಡು ವೈರಿಗಳು. ಆದರಿಷ್ಟೇ ತಂಗಿ, ಇವತ್ತು ನೀನೆಷ್ಟೇ ಹೋರಾಡಿದರು ಈ ವೀರಭದ್ರ ಬಿಡುವುದಿಲ್ಲ ತನ್ನ ಹೆಂಡತಿಯ ಪ್ರಾಣದ ಪ್ರತಿಕಾರ. ಎಚ್ಚರವಾಗೋ ಕಾಳಿಂಗ, ನೀನಿದ್ದಲ್ಲಿಗೆ ಬರುತ್ತೇನೆ. ಕಳ್ಳುಡಿಯುಚಿತ್ತ